ಸಾವಿರಕ್ಕೂ ಹೆಚ್ಚು ಮೊಬೈಲ್ ಗಳು ಮೇಡಮ್ ಸ್ಟೇಟ್ ಕ್ಯಾಮ್ರಾ ಮೊಬೈಲ್ ಬಗ್ಗೆ ಸಿಐಆರ್ ಪೋರ್ಟಲ್ ಅಲ್ಲ, ಈ ಪೋರ್ಟಲ್ ಮೊದಲಿಂದಾನು ಇದೆ, ಬಟ್ ಈ ಒಂದು ಪ್ರೋಗ್ರಾಮ್ ಮಾಡೋ ಮುಖಾಂತರ ಸಿಐಆರ್ ಪೋರ್ಟಲ್ ಬಗ್ಗೆ ಇನ್ನ ಅರಿವು ಮೂಡಿಸುವ ಕಾರ್ಯಕ್ರಮವನ್ನ ಜಾಸ್ತಿ ಮಾಡಿದೀವಿ. ಸೊ ಯಾವಾಗ ಮೊಬೈಲ್ ಕಳವಾಯಿತು ಅಂದ್ರೂ ಇಮಿಡಿಯೇಟ್ ಆಗಿ ಅದರ ಐಎಂಇಐ ನಂಬರ್ ಅನ್ನ ಸಿಐಆರ್ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಮಗೆ ಅದನ್ನ ಪತ್ತೆ ಹಚ್ಚಲಿಕ್ಕೆ ಮತ್ತೆ ರಿಕವರ್ ಮಾಡ್ಲಿಕ್ಕೆ ಅನುವಾಗುತ್ತೆ. ಸಾರ್ವಜನಿಕರ ಸಹಕಾರ ಅಗತ್ಯ ಅಂತ ಹೇಳ್ತಾ ಇದ್ರಿ. ಹಂಗೆ ಒಂದು ಏನೋ ಒಂದು ಅನ್ಯಾಯ ನಡೆದ ಪೊಲೀಸರು ತಂದಾಗ ಅವ್ರ ಮೇಲೆ ಅವ್ರಿಗೆ ಸಮಸ್ಯೆ ನೀಡುವಂತ ಕೆಲಸ ಆಗ್ತಾ ಇದ್ರು ಪೊಲೀಸರು. ಅಲ್ಲ, ನೀವು ಯಾವ ಸಾರ್ವಜನಿಕರು ಹಿಂಗೆ ಮಾಡ್ತಾರೆ ಸಹಕಾರ ಕೊಡ್ತಾರೆ ಹೋಗ್ಲಿ? ಅಲ್ಲ, ನೀವು ಯಾವ ಪ್ರಸಂಗದ ಬಗ್ಗೆ ಮಾತಾಡ್ತಾ ಇದ್ದೀರಾ ಆ ಪ್ರಸಂಗದ ಬಗ್ಗೆ ಈಗ ಸಾಮಾನ್ಯವಾಗಿ ಜನರಲ್ ಆಗಿ ಒಂದು ಸ್ಟೇಟ್ಮೆಂಟ್ ಮಾಡಕ್ ಆಗುದಿಲ್ಲ. ಅದು ಹಿನ್ನೆಲೆ ಏನಿತ್ತು, ಹೇಗಿತ್ತು ಅಂತ ಹೇಳಿ ತಮ್ಗೆ ಈಗಾಗಲೇ ಗೊತ್ತಿರಬಹುದು. ನಾವು ಯಾರು ಆಫೀಸರ್ಸ್ ಆಗಲಿ ಸಿಬ್ಬಂದಿ ಆಗಲಿ ಕೋಆಪರೇಷನ್ ಕೊಟ್ಕೊಂಡು ನಮ್ಮ ಹುಬ್ಳಿ ಧಾರವಾಡದಲ್ಲಿ ಕ್ರೈಮ್ ಪ್ರಿವೆನ್ಷನ್ ಆಗಲಿ ಲಾ ಅಂಡ್ ಆರ್ಡರ್ ಪೀಸ್ಫುಲ್ ಆಗಿ ಮೇಂಟೈನ್ ಮಾಡೋ ನಿಟ್ಟಿನಲ್ಲಿ ಏನ್ ಮಾಡಬೇಕು ಮಾಡ್ತಾ ಇದೀವಿ. ಅದರಲ್ಲಿ ಎಡುವಂತವರು, ಅದರಲ್ಲಿ ಮಿಸ್ಟೇಕ್ ಮಾಡುವಂತವರ ವಿರುದ್ಧ ಸಹ ನಾವು ಇಮಿಡಿಯೇಟ್ಲಿ ಆಕ್ಷನ್ ತಗೊಳ್ಳೋದ್ರ ಮೂಲಕ ನಾವು ಪೊಲೀಸರ ಮೇಲೆ ಭರವಸೆ ಇರಲಿ ಅನ್ನೋ ಮೆಸೇಜ್ನ ನಾವು ಸಾರ್ತಾ ಇದ್ದೀವಿ. ನೀವು ಹೇಳುವ ಪ್ರಕರಣ ಕುರಿತಂತೆ ನಾವು ವಿಚಾರ ನಮ್ಮ ಗಮನಕ್ಕೆ ಬಂದಿದೆ, ಅದರ ಬಗ್ಗೆ ವಿಚಾರ ಮಾಡಿ ಮುಂದಿನ ಕ್ರಮ ತಗೋಬೇಕು. 1526 ಈ ಒಂದು ವರ್ಷದಲ್ಲಿ. ಸೊ ಔಟ್ ಆಫ್ 1526 350 ಆಲ್ಮೋಸ್ಟ್ ಅರೌಂಡ್ 25-30% ಮೊಬೈಲ್ ರೆಕವರಿ ಆಗಿದೆ. ಇನ್ನು ಉಳಿಕಿದ್ದು ಮೊಬೈಲ್ ಫೋನ್ಸ್ ಏನಿದೆ ಅದರ ರೆಕವರಿ ನಮ್ಮ ಕ್ರಮ ಜಾರಿಯಲ್ಲಿ ಇದೆ. ಈಗ ನೋಡಿ ಏನಾಗುತ್ತೆ, ಇವೆಲ್ಲ ಟೆಕ್ನಿಕಲ್. ಈಗ ಮೊಬೈಲ್ ಕಳವಾಯಿತು ಅಂದ್ರೆ ಅನ್ಲೆಸ್ ಅಂಡ್ ಅಂಟಿಲ್ ಅದು ಐಎಂಇಐ ನಂಬರ್ ಟ್ರೇಸ್ ಆಗೋವರೆಗೆ ಕಷ್ಟ ಆಗುತ್ತೆ ನಮಗೆ. ನಮ್ಮ ಒಬ್ರು ಆಫೀಸರ್ ಮಾತಾಡ್ತಾ ಹೇಳ್ತಿದ್ರು, ಈಗ ಇನ್ನೊಂದು ಏನು ಕಳವಾಗಿದ್ದು ಮೊಬೈಲ್ ಅಲ್ಲಿ ಜನ ಮೋಸ್ಟ್ಲಿ ಐಎಂಇಐ ನಂಬರ್ ಇಟ್ಕೊಂಡಿರೋದಿಲ್ಲ. ನಾವು ಮೊಬೈಲ್ ಐಎಂಇಐ ನಂಬರ್ ಕೊಡಿ ಅಂದ್ರೆ ಐಎಂಇಐ ನಂಬರ್ ಮೋಸ್ಟ್ ಆಫ್ ದ ಕೇಸಸ್ ಇರೋದಿಲ್ಲ. ಐಎಂಇಐ ನಂಬರ್ ಎಲ್ಲಿವರೆಗೆ ನಮಗೆ ಸಿಗೋದಿಲ್ಲ ಅಲ್ಲಿವರೆಗೆ ಅದನ್ನ ಟ್ರೇಸ್ ಮಾಡೋಕ್ಕಾಗೋದಿಲ್ಲ. ಮತ್ತೆ ಆ ಮೊಬೈಲ್ ಆನ್ ಆಗೋವರೆಗೆ ನಮ್ದು ಸತತವಾಗಿ ಮಾನಿಟರ್ ಮಾಡ್ತಾ ಇರ್ತೀವಿ. ಸೊ ಇದು ಬಂದ್ಬಿಟ್ಟು ಇವತ್ತು ಮೊಬೈಲ್ ಕಳುವಾಯಿತು ಇನ್ನ 6 ತಿಂಗಳಲ್ಲಿ ಸಿಗುತ್ತೆ ಅಂತ ಅದರ ಏನು ಗ್ಯಾರಂಟಿ ಮಾಡೋಕ್ಕಾಗೋದಿಲ್ಲ. ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಸತತವಾಗಿ ಸಿಬ್ಬಂದಿಯವರು ಅದನ್ನ ಅದನ್ನ ಒಂಥರ ಮಾನಿಟರ್ ಮಾಡ್ಕೊಂಡ್ ಬಂದಾಗ ಕ್ಲೂಸ್ ಸಿಗುತ್ತೆ, ಅವಾಗ ಬಂದಿದೆ. ನೇಬರಿಂಗ್ ಜಿಲ್ಲೆಯಲ್ಲಿ ಒಂದು ಕಡೆ ಆಗ್ತಾ ಇದೆ ಅಂತ ಹೇಳಿ ನಮಗೆ ಮಾಹಿತಿ, ಅಲ್ಲ ನೇಬರಿಂಗ್ ಜಿಲ್ಲೆಯಲ್ಲಿ ಆಗ್ತಾ ಇದೆ ಅಂತ ಹೇಳಿ ಮಾಹಿತಿ ಇದೆ ನಮಗೆ. ಸೊ ಅದರ ಕುರಿತಂತೆನೂ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಈಗಾಗಲೇ ನಮ್ಮ ಆಫೀಸರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 5 ಗಂಟೆಗೆ ನಿರಂಜನ್ ಹಿರೇಮಠ ಅವರು ಪಿ ಎ ಅನ್ನ ಕಿಡ್ನಾಪ್ ಮಾಡಲು ಒಂದು 3 ಜನ ಕಾರಲ್ಲಿ ಬಂದಿದ್ರು. ಈ ಒಂದು ಕುರಿತಂತೆ ಬೆಂಡಿಗೆ ನಮಗೆ ಮಾಹಿತಿ ಬಂದಿದೆ, ನಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಇವರೇನು ನಮ್ಮ ಆಫೀಸರ್ಸು ಅಲ್ಲಿ ಸ್ಥಳಕ್ಕೆ ಧಾವಿಸಿ ಮತ್ತೆ ಅವ್ರದ್ದು ಕಂಪ್ಲೇಂಟ್ ಏನಿದೆ ಅಂತ ಹೇಳಿ ಕಂಪ್ಲೇಂಟ್ ತಗೊಂಡಿದ್ದಾರೆ. ವಿ ಆರ್ ಟೇಕನ್ ಇಟ್ ವೆರಿ ಸೀರಿಯಸ್ಲಿ. ಅದು ಏನಿದೆ ನಾವು ಇನ್ವೆಸ್ಟಿಗೇಷನ್ ಅಲ್ಲಿ ಟ್ರಾಫಿಕ್ ಚಾಂಪಿಯನ್ಸ್ ಈಗ ಬಕ್ರೀದ್ ಹಬ್ಬದ ದಿವಸನೂ ತಾವು ನೋಡಿರ್ಬೋದು ಆಲ್ಮೋಸ್ಟ್.